ಬುಧ ಗುರು ಶುಕ್ರ ಶನಿ 1 2 3 5 ಜಾತಕ ತುಂಬ ವೀಕಿದೆ. ಏನಾಯ್ತು ಗುರುಗಳೇ? ಏನಾಯ್ತು ಹೇಳಿ ಗುರುಜಿ, ನಾವು ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀವಿ. ನೋಡಮ್ಮ, ಇದು ನಂಬಿಕೆ ಪ್ರಶ್ನೆ ಅಲ್ಲ. ನೀವು ಕೊಟ್ಟಿರೋ ಈ ಜಾತಕ ಪ್ರಕಾರ ಯಾವುದೇ ಗ್ರಹಗತಿಗಳು ಸರಿಯಿಲ್ಲ. ನಿಮಗೆ ಕಷ್ಟ ತಪ್ಪಿದ್ದಲ್ಲ ತಾಯಿ. ಗುರುಜಿ, ಈಗಾಗಲೇ ಸಾಕಷ್ಟು ಪೂಜೆ ಪುನಸ್ಕಾರ, ಹೋಮ ಹವನ ಎಲ್ಲನೂ ಮಾಡಿಸಿದ್ದೀವಿ. ನೀವು ನೋಡಿದ್ರೆ ಜಾತಕದಲ್ಲಿ ಏನೂ ಸರಿಯಾಗಿಲ್ಲ ಅಂತಿದ್ದೀರಾ? ಪೂಜೆ ಪುನಸ್ಕಾರಗಳು, ಹೋಮ ಹವನಗಳು, ಇವು ಮನಸ್ಸಿಗೆ ನೆಮ್ಮದಿ ತಂದ್ರೂ ಗ್ರಹಗತಿಗಳು ಕೇಳಲ್ಲ. ಶುಕ್ರ ವಕ್ರವಾಗಿದ್ದಾನೆ, ಶನಿಯ ಪ್ರಭಾವ ಈ ಜಾತಕದ ಮೇಲೆ ತುಂಬ ಇದೆ. ಏನು ಪ್ರಯೋಜನ ಇಲ್ಲ ತಾಯಿ, ಎಲ್ಲ ಗ್ರಹಗತಿಗಳು ವಕ್ರವಾಗಿದ್ದಾವೆ. ಅದನ್ನು ಬಿಟ್ಟರೆ ಬೇರೆ ಏನು ಕಾಣಿಸ್ತಾ ಇಲ್ಲ ಈ ಜಾತಕದಲ್ಲಿ. ನಾನು ನಿಮಗೆ ಮೊದಲೇ ಹೇಳಿದ್ನಲ್ಲ ಗುರುಜಿ, ನನ್ನ ಗಂಡ ಅವ್ರ ಕೆಲಸ ಕಳ್ಕೊಂಡ್ರು, ಬಿಸ್ನೆಸ್ ಮಾಡ್ತೀನಿ ಅಂತ. ಮನೆ ಪತ್ರ, ಆಸ್ತಿ, ಒಡವೆ ಎಲ್ಲಾನು ಕೆಲವೇ ದಿನದಲ್ಲಿ ಕಳ್ಕೊಂಡ್ರು. ಮನೇಲಂತೂ ನೆಮ್ಮದಿನೇ ಇಲ್ಲ ಗುರುಜಿ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಿಮ್ಮ ಕಷ್ಟ ಅರ್ಥ ಆಗುತ್ತೆ ತಾಯಿ, ಆದರೆ ಆ ಮಗು ನಿಮ್ಮ ಜೊತೆ ಇರೋವರೆಗೂ ನಿಮಗೆ ಶ್ರೇಯಸ್ಸು ಏಳಿಗೆ ಆಗೋದಿಲ್ಲ. ಬರೀ ನಷ್ಟದ ಪಾಲುಗಳೇ ನಿಮಗೆ ಸಿಗೋದು. ಇದನ್ನು ನಾನು ಹೇಳ್ತಾ ಇಲ್ಲ ತಾಯಿ, ಈ ಗ್ರಹಗತಿಗಳು ಹೇಳ್ತಾ ಇರೋದು. ಇದಕ್ಕೆ ಪರಿಹಾರ ಗಿರಿಹಾರ ಅಂತ ಏನು ಇಲ್ವಾ ಗುರುಗಳೇ? ಪರಿಹಾರ ಅಂತ ಅಂದರೆ ಒಂದಿದೆ, ಆದರೆ ಏನು ಹೇಳಿ ಗುರುಜಿ? ಪರಿಹಾರ ಅಂದರೆ ಆ ಮಗುನ ನಿಮ್ಮಿಂದ ದೂರ ಇರಿಸೋದೆ, ಇದಕ್ಕೆಲ್ಲ ಪರಿಹಾರ. ಅದನ್ನು ಬಿಟ್ಟರೆ ಬೇರೆ ಪರಿಹಾರಗಳೇ ಇಲ್ಲ. ಮಗು ದೂರ ಇದ್ರೆ ಎಲ್ಲ ಒಳ್ಳೇದಾಗುತ್ತಾ ಗುರುಗಳೇ? ಖಂಡಿತವಾಗಿ, ಆ ಮಗುನ ಇವ್ರ ಕುಟುಂಬದಿಂದ ದೂರ ಇರಿಸಿ ನೋಡಿ, ಇವ್ರ ಸಂಸಾರ ಹೇಗೆ ಏಳಿಗೆ ಆಗುತ್ತೆ ಅನ್ನೋದನ್ನ. ಆಯ್ತು ಗುರುಗಳೇ, ನಾವಿನ್ ಬರ್ತೀವಿ. ನೋಡ್ದ ಅಕ್ಕ, ನಾನು ಹೇಳಿರ್ಲಿಲ್ವಾ, ಈ ಗುರುಗಳ ಹತ್ರ ಬಂದ್ರೆ ಏನಾದ್ರೂ ಪರಿಹಾರ ಸಿಕ್ಕೇ ಸಿಗುತ್ತೆ ಅಂತ. ಅದೆಲ್ಲ ಸರಿ ಕಣು, ಆದ್ರೆ ಇದಕ್ಕೆಲ್ಲ ನಿಮ್ ಭಾವ ಒಪ್ಪಬೇಕಲ್ಲ. ಒಪ್ಪಲ್ಲ ಅಂದ್ರೆ ನೀನು ಒಪ್ಪಿಸ್ಬೇಕು. ನೀನು ಬಾ ಜೊತೆಲಿ. ನಾನು ಬರಲ್ಲಪ್ಪ, ಮೊದಲೇ ನಿನ್ನ ಗಂಡಂಗೆ ನಾನು ಕಂಡ್ರೆ ಆಗಲ್ಲ. ಆಮೇಲೆ ನನ್ನಿಂದ ಯಾಕೆ ಹೇಳು? ಸರಿ ಆಯ್ತು, ಬರ್ತೀನಿ. ರೀ, ನಾನು ನಿಮ್ಮ ಹತ್ರ ಏನೋ ಹೇಳಬೇಕಿತ್ತು. ಹ್ಞೂ, ಏನು ಹೇಳು. ಸ್ನಾನ ಬೇರೆ ಮಾಡಬೇಕು, ಟೈಮ್ ಆಗ್ತಿದೆ. ನಮ್ಮ ಮಗಳನ್ನು ಎಲ್ಲಾದರೂ ಕಳಿಸ್ಬಿಡೋಣ ರೀ. ಕಳಿಸೋದಾ? ಹಾಗಂದ್ರೆ? ಅಂದರೆ ಹೇಗೂ ಅವಳನ್ನ ಸ್ಕೂಲ್ಗೆ ಹಾಕಬೇಕಲ್ಲ, ಅದಕ್ಕೆ. ಅದಕ್ಕೆ ಅಂದರೆ ಯಾವುದಾದ್ರೂ ಬೋರ್ಡಿಂಗ್ ಸ್ಕೂಲ್ಗೆ ಹಾಕೋಣ ಅಂತ. ನಿನಗೆ ತಲೆಗಿಲ್ಲ ಏನಾದರೂ ಕೆಟ್ಟಿದೆಯಾ? ನಾವೀಗಿರೋ ಪರಿಸ್ಥಿತಿಲಿ ಬೋರ್ಡಿಂಗ್ ಸ್ಕೂಲ್ ಬೇರೆ ಬೇಕಾ? ಮೊದಲೇ ಕೈಯಲ್ಲಿ ಕೆಲಸ ಬೇರೆ ಇಲ್ಲ. ಸಾಲ ಮಾಡಿಯಾದರೂ ಹಾಕೋಣ. ಇರೋ ಸಾಲನೇ ತೀರ್ಸೋಕ್ಕಾಗ್ತಿಲ್ಲ, ಅದರಲ್ಲಿ ಇದು ಬೇರೆನಾ? ನೋಡಿಂದು ನಮ್ಮ ಮಗುನ ಇಲ್ಲೇ ಎಲ್ಲಾದರೂ ಒಳ್ಳೆ ಸ್ಕೂಲ್ನ ನೋಡ್ಬಿಟ್ಟು ಅಲ್ಲಿಗೆ ಸೇರ್ಸೋಣ. ಬೇಡ ರೀ, ನಮ್ಮ ಮಗಳನ್ನ ಬೋರ್ಡಿಂಗ್ ಸ್ಕೂಲ್ಗೆ ಹಾಕೋಣ. ಏನೇ ನಿಂದು, ದಿನ ಏನಾದರೂ ಒಂದು ವಿಚಾರ ಇಟ್ಕೊಂಡು ಜಗಳ ಮಾಡೋದೇನಾ? ಥೂ. ಹೌದ್ರಿ, ನಿಮ್ಮ ಜೊತೆ ಜಗಳಾಡೋದೇ ನನ್ನ ಕೆಲಸ. ಇನ್ನೇನಂದ್ರಿ, ನೆಮ್ಮದಿನ ಎಲ್ಲಿ ಉಳಿಸಿದ್ದೀರಾ ಈ ಮನೆಯಲ್ಲಿ? ಕೆಲಸ ಇಲ್ಲ, ಕೈಯಲ್ಲಿ ಒಂದು ಬಿಡ್ಗಾಸಿಲ್ಲ, ಇನ್ನು ನೆಮ್ಮದಿ ಅಂದರೆ ಎಲ್ಲಿಂದ ಸಿಗುತ್ತೆ? ಇಷ್ಟೆಲ್ಲ ಗೊತ್ತಿದ್ರು ಯಾಕೆ ಬೋರ್ಡಿಂಗ್ ಸ್ಕೂಲ್ ಅಂತೀಯಾ? ಯಾಕೆ ಅಂದರೆ ಆ ಪೀಡೆಯಿಂದನೇ ನಮಗಿಷ್ಟೊಂದೆಲ್ಲ ಸಮಸ್ಯೆಗಳು ಬರ್ತಾ ಇರೋದು. ಪೀಡೆನಾ? ಯಾರಿಗೆ? ನಮ್ಮ ಮಗುನ ನೀನು ಪೀಡೆ ಅಂತಿದ್ಯಾ? ಹೌದು, ಆ ಶನಿ ಇರೋ ತನಕ ನಮಗೆ ಕಷ್ಟಗಳು ತಪ್ಪಿದ್ದಲ್ಲ. ನಾನೇನಾದರೂ ಮಾಡಕ್ ಮುಂಚೆ ಮೊದಲು ಅವಳನ್ನ ಬೋರ್ಡಿಂಗ್ ಸ್ಕೂಲ್ ಒಂದು ಮಾತಾಡಿದ್ರು ನಿನ್ನ ಹಲ್ಲು ಉದುರಿಸ್ಬಿಡ್ತೀನಿ. ದಿನ ಇದೇ ಇದ್ದು ಇನ್ನೊಂದು ಮಾತು ನನ್ನ ಮಗಳ ಬಗ್ಗೆ ಮಾತಾಡಿದ್ರು ಪರಿಣಾಮ ನೆಟ್ಟಿಗಿರಲ್ಲ. ಹೋಗಿ ಅಡುಗೆ ಮಾಡು, ನಾನು ಸ್ನಾನ ಮಾಡ್ಬಾರೋ ಅಷ್ಟರಲ್ಲಿ. ಪರಿಹಾರ ಅಂದರೆ ಆ ಮಗುನ ನಿಮ್ಮಿಂದ ದೂರ ಇರಿಸೋದೆ, ಇದಕ್ಕೆಲ್ಲ ಪರಿಹಾರ. ಅದನ್ನು ಬಿಟ್ಟರೆ ಬೇರೆ ಪರಿಹಾರಗಳೇ ಇಲ್ಲ. We'll be right back.
ಪರಿಹಾರ ಅಂದ್ರೆ ಆ ಮಗು ನಾನು ನಿನ್ನ ದೂರ ಇರಿಸೋದೆ. ಇದಕ್ಕೆಲ್ಲ ಪರಿಹಾರ, ಇದಕ್ಕೆಲ್ಲ ಪರಿಹಾರ. ಇಂದು ಏ ಇಂದು, ನನ್ನ ಕ್ಷಮಿಸ್ಬಿಡಿ, ಐ ಆಮ್ ಸಾರಿ. ಯಾಕೆ ಇಂದು, ಏನಾಯ್ತು? ಏನೇ ಇಂದು, ಆ ನಿನ್ನ ತಮ್ಮ ಮತ್ತು ಅದ್ಯಾರೋ ಶಾಸ್ತ್ರದವನ್ ಮಾತು ಕೇಳಿ ಎಂಥ ಅನಾಹುತದ ಕೆಲಸ ಮಾಡಿಬಿಡ್ತಿದ್ದೆ ಗೊತ್ತಾ ನೀನು? ರೀ, ಎಷ್ಟೇ ಕಷ್ಟ ಆದರೂ ನಮ್ಮ ಧೃತಿನ ನಾವೇ ಸಾಕೋಣ. ನೋಡಿಲಿ, ಏನ್ರಿ ಇದು? ಇಂದು ನೀನು ಅನ್ಕೊಂಡಂಗೆ ನಮ್ಮ ಮಗು ನಮಗೆ ಪೀಡೆನೂ ಅಲ್ಲ, ಶನಿನೂ ಅಲ್ಲ. ಅವಳು ನಮ್ಮ ಅದೃಷ್ಟ ಕಣೆ. ನನಗೆ ಹೊಸ ಕೆಲಸ ಸಿಕ್ಕಿದೆ. ಎಂಥ ಕೆಲಸ ಮಾಡಿಬಿಡ್ತಿದ್ದೆ ಚಿನ್ನಿ ನಾನು. ಇಲ್ಲಿ ನೋಡು ಮಮ್ಮಿ ನೋಡು. ಸಾರಿ ಚಿನ್ನಿ, ನನ್ನ ಕ್ಷಮಿಸ್ಬಿಡು. ನಿನ್ನ ಮಮ್ಮಿ ತುಂಬ ಕೆಟ್ಟವಳು. ಅತಿ ದೂರದ ಸಾಧ್ಯತೆ ಒಂದು ಮಿಂಚಂತೆ. ಜ್ಯೋತಿಷ ಎನ್ನುವುದು ತಪ್ಪಲ್ಲ, ಅದನ್ನು ಹೇಳುವವರು ಹಾಗೂ ಹೇಳುವ ರೀತಿ ತಪ್ಪು. ನಾವು ನಮ್ಮ ಪ್ರೀತಿ ಪಾತ್ರರಿಗೆ ನೀಡಬೇಕಾದದ್ದು ಪ್ರೀತಿ, ಕಾಳಜಿ, ಸಮಯಗಳನ್ನಷ್ಟೇ, ಮತ್ತೇನಿಲ್ಲ. ಬಾಳಿನಲ್ಲಿ ನಂಬಬೇಕಾದದ್ದು ಜ್ಯೋತಿಷ್ಯವನ್ನಲ್ಲ, ಏನೇ ಕಷ್ಟ ಬಂದರೂ ಸಹಿಸಿ ಬಾಳುವ ಸಹ್ಯತೆನ.